ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಮಹಿಳೆಯ ಮೂಗಿನ ಆಕಾರವೇ ಆಕೆಯ ಸ್ವಭಾವ ಏನೆಂದು ಹೇಳುತ್ತದೆ. ವ್ಯಕ್ತಿಗಳ ನಡವಳಿಕೆಯಿಂದ ವ್ಯಕ್ತಿಯ ವ್ಯಕ್ತಿತ್ವ ಎಂತಹದ್ದು ಎಂಬುದನ್ನು ಜನರು ಅಳೆಯುತ್ತಾರೆ. ಜೊತೆ ಜೊತೆಗೆ ದೇಹದ ಅಂಗಾಂಗಗಳಾದ ಕಣ್ಣು, ಕಿವಿ, ಮೂಗು, ಕೈ ಬೆರಳುಗಳ ಆಕಾರದಿಂದಲೂ ಸಹ ವ್ಯಕ್ತಿಗಳ ವ್ಯಕ್ತಿತ್ವ ಎಂತಹದ್ದು ಎಂಬುದನ್ನ ತಿಳಿಯಬಹುದಂತೆ. ಹಾಗಾದರೆ ಮೂಗಿನ ಆಕಾರದ ಆಧಾರದ ಮೇಲೆ ಮಹಿಳೆಯರ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿಯೋಣ. ವ್ಯಕ್ತಿಯ ನಡವಳಿಕೆಯಿಂದ ಅವನ ವ್ಯಕ್ತಿತ್ವವನ್ನು ಅಳೆಯುವ ಹಾಗೆ ದೇಹದಲ್ಲಿನ ಭಾಗಗಳಾದ ಕಣ್ಣು, ಕಿವಿ, ಮೂಗು, ಕೈ ಬೆರಳುಗಳು, ತುಟಿಗಳ ಆಧಾರದಿಂದಲೂ ವ್ಯಕ್ತಿಗಳ ಸ್ವಭಾವ ಎಂತಹದ್ದು ಎಂಬುದನ್ನ ತಿಳಿಯಬಹುದಾಗಿದೆ. ಅಲ್ಲದೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಮನುಷ್ಯನ ದೇಹದ ವಿವಿಧ ಭಾಗಗಳ ರಚನೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಲಾಗಿದ್ದು, ವ್ಯಕ್ತಿಯ ದೇಹದ ಅಂಗಾಂಗಗಳ ಆಕಾರ ಮತ್ತು ಮಚ್ಚೆಯ ಮೂಲಕ ಆ ವ್ಯಕ್ತಿಯ ಸ್ವಭಾವ ಮತ್ತು ಅವನ ಭವಿಷ್ಯದ ಬಗ್ಗೆ ಅನೇಕ ಮಾಹಿತಿಗಳನ್ನ ತಿಳಿಯಬಹುದಾಗಿದೆ. ಅದೇ ರೀತಿ ಮಹಿಳೆಯ ಮೂಗಿನ ಆಕಾರದ ಆಧಾರದ ಮೇಲೆ ಆಕೆಯ ಸ್ವಭಾವ ಎಂತಹದ್ದು ಎಂಬುದನ್ನ ತಿಳಿಯಬಹುದು. ಈ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಮೂಗಿನ ಆಕಾರದಿಂದ ನಿಮ್ಮ ಸ್ವಭಾವ ಎಂತಹದ್ದನ್ನು ತಿಳಿಯಿರಿ. ಮೊದಲನೆಯದಾಗಿ ಗುಂಡು ಮೂಗು. ಆಕಾರದಲ್ಲಿ ಗುಂಡು ಮೂಗನ್ನ ಹೊಂದಿರುವ ಮಹಿಳೆಯರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ. ಇವರಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇರುವುದಿಲ್ಲ. ಜೊತೆಗೆ ಇವರು ಯಾವಾಗಲೂ ಸಹ ಖುಷಿಯಾಗಿರುವುದರ ಜೊತೆಗೆ ಬೇರೆಯವರನ್ನೂ ಸಹ ಖುಷಿಯಾಗಿಟ್ಟುಕೊಂಡಿರುತ್ತಾರೆ. ಎರಡನೆಯದಾಗಿ ಚಪ್ಪಟೆ ಮೂಗು ಇರುವ ಮಹಿಳೆ. ಚಪ್ಪಟೆ ಮೂಗು ಹೊಂದಿರುವಂತಹ ಮಹಿಳೆಯರಿಗೆ ಸಂದೇಹಗಳು ಸ್ವಲ್ಪ ಜಾಸ್ತಿ. ಭಾವನಾತ್ಮಕ ಜೀವಿಗಳಾದ ಇವರು ಇತರರ ನೋವಿಗೆ ಬೇಗ ಸ್ಪಂದಿಸುತ್ತಾರೆ. ಜೊತೆಗೆ ಇವರು ಪೂಜೆ ಪುನಸ್ಕಾರದಲ್ಲಿ ದೇವರಲ್ಲಿ ಬಹಳ ನಂಬಿಕೆಯನ್ನ ಇಟ್ಟುಕೊಂಡಿರುತ್ತಾರೆ. ಮೂರನೆಯದಾಗಿ ಕಿರಿದಾದ ಮೂಗು ಹೊಂದಿರುವ ಮಹಿಳೆ. ಕಿರಿದಾದ ಮೂಗನ್ನ ಹೊಂದಿರುವ ಮಹಿಳೆಯರಿಗೆ ಮೂಗಿನ ತುದಿಯಲ್ಲಿಯೇ ಕೋಪ ಇರುತ್ತದೆ. ಹೌದು, ಇವರುಗಳು ಬಹಳ ಬೇಗ ಕೋಪಗೊಳ್ಳುತ್ತಾರೆ. ಜೊತೆಗೆ ಕಿರಿದಾದ ಮೂಗನ್ನ ಹೊಂದಿರುವ ಮಹಿಳೆಯರು ಅಲಂಕಾರ, ಫ್ಯಾಷನ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಕೂಡ ಹೊಂದಿರುತ್ತಾರೆ. ನಾಲ್ಕನೆಯದಾಗಿ ಉದ್ದನೆಯ ಮೂಗು ಹೊಂದಿರುವ ಮಹಿಳೆ. ಉದ್ದನೆಯ ಮೂಗು ಹೊಂದಿರುವ ಮಹಿಳೆಯರು ಪ್ರತಿಯೊಂದು ವಿಷಯದಲ್ಲಿಯೂ ಸಹ ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ. ಜೊತೆಗೆ ಇವರು ನೇರ ಮಾತುಗಳನ್ನ ಆಡುವವರಾಗಿರುತ್ತಾರೆ. ಸಂಬಂಧಗಳನ್ನ ಕಾಪಾಡಿಕೊಳ್ಳುವಲ್ಲಿ ಹೆಚ್ಚು ಆಸಕ್ತಿಯನ್ನ ವಹಿಸದ ಇವರು ಧಾರ್ಮಿಕ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುತ್ತಾರೆ. ಇದಿಷ್ಟು ವಿಭಿನ್ನವಾದ ಮೂಗನ್ನ ಹೊಂದಿರುವಂತಹ ಮಹಿಳೆಯರ ಸ್ವಭಾವಗಳು.